ಸ್ವಾಗತ. ನಾನು ನಿಧಿ ರಾಠೋಡ್. ಶ್ರೀಲಂಕಾವನ್ನ ಹೀನಾಯವಾಗಿ ಸೋಲಿಸಿದಂತಹ ಪಾಕಿಸ್ತಾನ್ಗೆ ಲಾಭವಾಗಿದೆ. ಯಾವ ರೀತಿ? ಒಟ್ಟಿಗೆ ಎರಡೆರಡು ಅಂಕವನ್ನ ಪಡೆದುಕೊಂಡು ರನ್ ರೇಟ್ ಲಿಸ್ಟ್ ನಲ್ಲಿ ಜಂಪ್ ಮಾಡಿದೆ ಪಾಕಿಸ್ತಾನ. ಜೊತೆಗೆ ಬಾಂಗ್ಲಾದೇಶ ಸೋತಿದ್ರಿಂದಲೂ ಕೂಡ ಪಂದ್ಯವನ್ನೇ ಆಡದೆ ಭಾರತಕ್ಕೂ ಕೂಡ ಒಂದು ಪಾಯಿಂಟ್ ಸಿಕ್ಕಿದೆ. ಇದರಿಂದ ಭಾರತಕ್ಕೂ ಕೂಡ ಲಾಭವಾದಂತಾಗಿದೆ. ರಾಜ್ಯದಲ್ಲಿ ಮಾಜಿ ಸಿಎಂ HDK DCM DK ಅವರ ಒಂದು ವಾರ್ ಏನಿದೆ ಕಂಟಿನ್ಯೂ ಆಗ್ತಾ ಇದೆ. ಇದರ ಮಧ್ಯೆ DK ಅವರ ಪರ ಬ್ಯಾಟಿಂಗ್ ಬೀಸಿದಂತಹ KPCC ವಕ್ತಾರ ಲಕ್ಷ್ಮಣ್ ರವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ HDK ಮೇಲೆ. ಏನಂತ, ಒಕ್ಕಲಿಗ ಸಮಾಜದ ಮುಖಂಡರ ಏಳಿಗೆನ ಸಹಿಸಿದಂತ HD ಕುಮಾರಸ್ವಾಮಿ ಅವರು ಅವರ ಸಾವಿನ ಸಂಚನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಪ್ರಾಣಕ್ಕೆ ಕುತ್ತಿದೆ ಅಥವಾ ಅವರಿಗೆ ಮತ್ತೆ ಜೈಲಿಗೆ ಕಳಿಸುವಂತಹ ಸಂಚು ರೂಪಿಸಲಾಗ್ತಾ ಇದೆ ಅಂತ KPCC ವಕ್ತಾರ ಲಕ್ಷ್ಮಣ್ ರವರು ಆರೋಪವನ್ನ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ವಡೇರಹಟ್ಟಿ ಸಮೀಪದಲ್ಲಿ ಒಬ್ಬ ರೈತ ತನ್ನ ದನಗಳ ಮೈಯನ್ನ ತೊಳೆದಕ್ಕೆ ಅಂತ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದದ್ದೇ ತಪ್ಪಾಯಿತು. ಆತನ ಪ್ರಾಣ ಅಲ್ಲಿ ಹಾರಿ ಹೋಗಿದೆ. ಇನ್ನು BJP JDS ಮೈತ್ರಿಯಾದ ನಂತರ JDS ಕೈಗೆ ಆರಾಮಾಗಿ ಸಿಗ್ತಾ ಇದ್ದಾರಂತೆ ಹೈಕಮಾಂಡ್ ವರಿಷ್ಠರು. ಆದ್ರೆ ತಮ್ಮದೇ ಪಕ್ಷದ ನಾಯಕರ ಕೈಗೆ ಸಿಗದೆ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಓಡಾಡ್ತಾ ಇದ್ದಾರೆ. ಯಾಕೆ ಈ ರೀತಿ? ಯಾಕೆಂದ್ರೆ ಅವ್ರು ತೆಗೆದುಕೊಂಡಂತಹ ನಿರ್ಧಾರ ಇವರಿಗೂ ಇಷ್ಟ ಆಗಿರ್ಲಿಕ್ಕಿಲ್ಲ. ಆದ್ರೆ ಮತ್ತೆ ಯಾಕೆ ಇವ್ರನ್ನ ಭೇಟಿ ಮಾಡೋದು ಅಂತ ಅಂದ್ರೆ, ಈ ಮುಂಚೆ ಕೂಡ JDS ಅವರನ್ನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿತ್ತು ಹೈಕಮಾಂಡ್ ಅನ್ನುವಂತಹ ಮಾತುಗಳು ಎಲ್ಲೆಡೆ ಸುದ್ದಿಯಾಗಿತ್ತು. ಅದೇ ನಿಟ್ಟಿನಲ್ಲಿ ಇದೀಗ JDS ಅವರಿಗೆ ಸಿಗ್ತಾ ಇದ್ದಂತಹ ವರಿಷ್ಠರು BJP ಅವ್ರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ BJPಗರ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ನಾರಿ ಶಕ್ತಿ ಪ್ರಶಸ್ತಿ ಪುರಸ್ಕೃತೆ 97ನೇ ವಯಸ್ಸಿನಲ್ಲಿ ಅಕ್ಷರವನ್ನ ಕಲಿತಂತಹ ಕಾತ್ಯಾಯಿನಿ ಅಮ್ಮ ಇದೀಗ ನಮ್ಮನ್ನಗಲಿ ಹೋಗಿದ್ದಾರೆ. ಕೇರಳದ ಅಕ್ಷರ ಲಕ್ಷಣ್ ಅನ್ನುವಂತಹ ಒಂದು ಯೋಜನೆಯಡಿ ಅಕ್ಷರಗಳನ್ನ ಕಲಿತು ಇಡೀ ಕೇರಳಕ್ಕೆ ಟಾಪರ್ ಆಗಿ ಆ ತಾಯಿ ಆಚೆ ಬಂದಿದ್ಲು. 98% ಮಾರ್ಕ್ಸ್ ಅನ್ನ ಪಡೆದು ಎಲ್ಲರಿಗೂ ಕೂಡ ಮಾದರಿಯಾಗಿದ್ರು. ಇದೀಗ ತಮ್ಮ 101ನೇ ವಯಸ್ಸಿನಲ್ಲಿ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಇನ್ನು ಭಾರತ ಸಮೃದ್ಧ ಆಗುವಂತ ತನ್ನ ಹೆಜ್ಜೆಯನ್ನ ಇನ್ನು ಜೋರಾಗಿಡ್ತಾ ಇದೆ, ತನ್ನ ಪ್ರಯಾಣವನ್ನ ಇನ್ನು ವೇಗಿಸ್ಕೊಂಡಿದೆ ಅಂತ IMF ವರದಿಯನ್ನ ನೀಡಿದೆ. ಈ ವರದಿಗೆ ಪ್ರತಿಕ್ರಿಯಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಈ ವರ್ಷ 2023ರ ಈ ವರ್ಷದಲ್ಲಿ ನಮ್ಮ GDP ರೇಟ್ ಎಲ್ಲರಿಗಿಂತಲೂ ಹೆಚ್ಚಿಗೆ ಆಗಲಿದೆ, ನಾವು ಮತ್ತಷ್ಟು ಪ್ರಗತಿಶೀಲರಾಗ್ತೀವಿ, ಮತ್ತಷ್ಟು ಅಭಿವೃದ್ಧಿಶೀಲದತ್ತ ನಮ್ಮ ಹೆಜ್ಜೆ ಇರುತ್ತೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. GDP ರೇಟ್ ಈ ಹಿಂದಿನಿಗಿಂತಲೂ ಹೆಚ್ಚಾಗಲಿದೆ, ಜೊತೆಗೆ ಎಲ್ಲ ದೇಶಗಳ ಜೊತೆಗೆ ನಾವು ಕೂಡ ಪೈಪೋಟಿ ಮಾಡಲಿದ್ದೇವೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಚಲಿಸುತ್ತಿದ್ದ ವಂದೇ ಭಾರತ ಅನ್ನುವಂತ ಹೆಸರಿನ ರೈಲನ್ನ ಹತ್ತೋಕ್ ಹೋಗಿ ಪ್ರಯಾಣಿಕನೊಬ್ಬ ಜಾರಿ ಬೀಳ್ತಾ ಇದ್ದ, ಆಯಾ ತಪ್ಪಿ ಬೀಳ್ತಾ ಇದ್ದ. ಇನ್ನು ಆತನನ್ನ ಕೂದಲೆಳೆ ಅಂತಾರಾಷ್ಟ್ರದಲ್ಲಿ ಒಬ್ಬ RPF ಜವಾನ್ ಆತನನ್ನ ಕಾಪಾಡಿದ್ದಾನೆ. ಈ ರೀತಿಯ ಘಟನೆ ನಡೆದಿದ್ದು ಪಶ್ಚಿಮ ಬಂಗಾಳದ ಹೌರಾ ನಿಲ್ದಾಣದಲ್ಲಿ ವೇಗವಾಗಿ ರೈಲ್ ಚಲಿಸ್ತಾ ಇತ್ತು. ಅದನ್ನು ತಪ್ಪಿಸಿಕೊಂಡಂತಹ ಪ್ರಯಾಣಿಕ ಅದನ್ನ ಹತ್ತೋದಕ್ಕೆ ಅಂತ ಹೋದ, ಆಯಾ ತಪ್ಪಿ ಕೆಳಗಡೆ ಬಿದ್ದ. ಇನ್ನೇನು ಆತ ಪೂರ್ತಿ ರೈಲಿನಡಿ ಹೋಗ್ಬೇಕು, ಅಷ್ಟರಲ್ಲಿ ಈ RPF ಯೋಧ ಏನಿದ್ದಾರೆ ಅವರನ್ನ ಕಾಪಾಡಿ ಶ್ಲಾಘನೆಗೆ ಒಳಗಾಗಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ BJP ಅವಧಿಯಲ್ಲಿ ಬೇಕಾಬಿಟ್ಟಿ ಕೆಲಸಗಳಾಗಿದ್ದಾವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದಂತಹ BJP ಶಾಸಕ ಅಭಯ್ ಪಾಟೀಲ್ ರವರು ಕೂಡ ಅವರೊಟ್ಟಿಗೆ ಜಿದ್ದಾಜಿದ್ದಿಗೆ ಮುಂದಾಗಿದ್ದಾರೆ. ಇವರಿಬ್ಬರ ತಿಕ್ಕಾಟದಲ್ಲಿ ಯಾವ ಕೆಲಸಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ ಅಂತ ಮತ್ತೊಂದೆಡೆ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ಬರ ಜಂಗಿ ಕುಸ್ತಿಯಲ್ಲಿ ಜನ ತಮ್ಮ ಕೆಲಸಗಳಾಗದೆ ಗೋಳಾಡುವ ಪರಿಸ್ಥಿತಿ ಬೆಳಗಾವಿಯಲ್ಲಿ ಎದುರಾಗಿದೆ. ಇನ್ನು ಬೆಂಗಳೂರು ಮಾರ್ಗಗಳಲ್ಲಿ BMTC ಮತ್ತಷ್ಟು ಹೊಸ ಫೀಡರ್ ಬಸ್ಗಳನ್ನ ಬಿಟ್ಟಿದೆ. ಮೆಟ್ರೋ ಹೊಸ ಎರಡು ಮಾರ್ಗಗಳಿಗೆ ಹೆಚ್ಚಿನ ಒಂದು ಮೆಟ್ರೋವನ್ನ ಬಿಟ್ಟಿರೋ ಕಾರಣದಿಂದಾಗಿ BMTC ಕೂಡ ತನ್ನ ಬಸ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಅದೇ ಮಾರ್ಗದಲ್ಲಿ ಮೆಟ್ರೋ ಇದೀಗ ಹಸಿರು ಮತ್ತು ನೇರಳೆ ಮಾರ್ಗಗಳಲ್ಲಿ ಹೆಚ್ಚಿನ ಒಂದು ತಡೆರಹಿತ ಮೆಟ್ರೋಗಳನ್ನ ಬಿಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ BMTC ಕೂಡ ಇತ್ತ ಕಡೆ ಪ್ರಯಾಣಿಕರಿಗೆ ಹೆಚ್ಚಿನ ಒಂದು ಬಸ್ಗಳು ಬೇಕಾಗಬಹುದು ಎಂಬ ಕಾಳಜಿನ ಇಟ್ಕೊಂಡು ಇದೀಗ ಅವರು ಕೂಡ ಹೆಚ್ಚಿನ ಬಸ್ಗಳನ್ನ ಬಿಡುಗಡೆ ಮಾಡೋದಕ್ಕೆ ತಯಾರಾಗಿದ್ದು ಈ ಬಸ್ನಲ್ಲಿ ಪ್ರಯಾಣಿಸಿ ಅಂತ ಸಾರ್ವಜನಿಕರಲ್ಲೂ ಕೂಡ ಅಥವಾ ಪ್ರಯಾಣಿಕರಲ್ಲೂ ಕೂಡ BMTC ಮನವಿ ಮಾಡಿಕೊಂಡಿದೆ. ಇನ್ನು ಕೊನೆಯ ಬಸ್ ರಾತ್ರಿ 10:45
11:05 ಗಂಟೆ ವರೆಗೂ ಲಭ್ಯವಿರುತ್ತೆ ಅಂತ ಕೂಡ ಮಾಹಿತಿ ಇದೆ. ಇನ್ನು ಬೆಂಗಳೂರು ರಾಜಕಾರಣ ನೋಡೋದಾದ್ರೆ ಬಿಜೆಪಿ ಎಂಎಲ್ಎ ಪರ ಪ್ರತಿಭಟನೆಗೆ ಅಂತ ಮುಂದಾಗಿದ್ದಂತಹ ಜನರು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಯಾರು ಆ ಎಂಎಲ್ಎ ಅನ್ನೋದಾದ್ರೆ ಮುನಿರತ್ನಂ ಅನ್ನೋದು ತಮಗೆಲ್ರಿಗೂ ಗೊತ್ತಾ ಇದೆ. ಮುನಿರತ್ನಂ ತನ್ನ ಬಿಜೆಪಿ ಅವಧಿಯಲ್ಲಿ ಏನು ಅನುದಾನ ಬಿಡುಗಡೆ ಮಾಡಿಸ್ಕೊಂಡಿದ್ರು, ಇದೀಗ ಕಾಂಗ್ರೆಸ್ ಅದನ್ನ ತಡೆ ಹಿಡಿದಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ನನ್ನ ವಿರುದ್ಧ ಟಾರ್ಗೆಟ್ ಪಾಲಿಟಿಕ್ಸ್ ನಡೆಸಿದ್ದಾರೆ ಅಂತ ಬೇಸರಗೊಂಡಂತಹ ಮುನಿರತ್ನ ಇವತ್ತು ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಸಹ ಮುಂದಾಗಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ಅನುದಾನ ಬಿಡುಗಡೆ ಆದಂತಹ ಅನುದಾನವನ್ನ ವಾಪಸ್ ಪಡೆದಿದ್ದಾರೆ ಅಥವಾ ತಡೆ ಹಿಡಿದಿದ್ದಾರೆ. ಈ ಕಾರಣದಿಂದಾಗಿ ನನ್ನ ಕ್ಷೇತ್ರದಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಾಧ್ಯವಾಗೋದಿಲ್ಲ. ಆಬ್ವಿಯಸ್ಲಿ ಇದರಿಂದ ತಮಗೂ ಕೂಡ ಹೊಡೆತ ಬೀಳುತ್ತೆ ಅನ್ನೋ ಕಾರಣದಿಂದಾಗಿ ಮುನಿರತ್ನ ಅವರು ಈ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಸತ್ಯಾಗ್ರಹ ಮಾಡೋದಕ್ಕೆ, ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪಾಕಿಸ್ತಾನದ ಪಠಾನ್ ಕೋಟ್ ನ ಒಬ್ಬ ಉಗ್ರ ಶಾಹಿದ್ ಲತೀಫ್ ಎಂಬಾತನನ್ನ ಅಲ್ಲಿಯ ಸ್ಥಳೀಯ ದುಷ್ಕರ್ಮಿಗಳೇ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಈತನಾಗಿದ್ದ ಈತನನ್ನ ಹತ್ಯೆ ಮಾಡಿದ್ದು ಮತ್ತಷ್ಟು ಖುಷಿ ತಂದಿದೆ ಭಾರತಕ್ಕೆ. ಪಾಕಿಸ್ತಾನದಲ್ಲಿ ಭಾರತೀಯ ಏನು ವಿರೋಧಿಗಳಿದ್ರು ಅಥವಾ ಭಾರತೀಯ ವಿರೋಧಿ ಉಗ್ರರೇನಿದ್ರು ಒಬ್ಬೊಬ್ಬರಾಗಿ ಈಗ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅಥವಾ ಇಹಲೋಕವನ್ನ ತೇಜಿಸ್ತಾ ಇದ್ದಾರೆ ಅಥವಾ ಸಾವಿಗೆ ಅಥವಾ ಹತ್ಯೆಗೆ ಒಳಗಾಗ್ತಾ ಇದ್ದಾರೆ. ಹತ್ಯೆ ಯಾರು ಮಾಡಿದ್ರು ಅಂತ ಇದರಿಗೂ ಕೂಡ ಯಾರಿಗೂ ಆನ್ಸರ್ ಸಿಕ್ಕಿಲ್ಲ. ಎಲ್ಲರೂ ಕೂಡ ಇದೇ ರೀತಿಯಾಗಿ ಗುಂಡಿಕ್ಕಿ ಕೊಲ್ಲಾಗ್ತಾ ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಪಾಕಿಸ್ತಾನಕ್ಕೆ ಈ ಒಂದು ಸರಣಿ ಸಾವುಗಳು ಒಂದು ರೀತಿ ಬಿಸಿ ತುಪ್ಪದ ರೀತಿ ಪರಿಣಮಿಸಿದೆ. ಉತ್ತರ ಕೊಡೋಕ್ಕೂ ಆಗ್ತಿಲ್ಲ, ಸುಮ್ಮಿರೋಕ್ಕೂ ಆಗ್ತಿಲ್ಲ. ಆದ್ರೆ ಭಾರತಕ್ಕೆ ಮಾತ್ರ ಖುಷಿ ಆಗ್ತಾ ಇದೆ ಖಂಡಿತವಾಗಿ. ಇನ್ನು ಇದು ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಚರ್ಚೆಯನ್ನು ನಡೆಸ್ತಾ ಇದೆ. ಕಾವೇರಿಯ ನದಿ ನೀರು ಹಂಚಿಕೆ ಯಾರಿಗೆ ಎಷ್ಟು ಅನ್ನೋದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಇನ್ನೂ ಕೂಡ ಪ್ರೊಸೀಜರ್ ಮುಂದುವರಿತಾನೆ ಇದೆ. ಇದೀಗ 2000 ಕ್ಯೂಸೆಕ್ಗಿಂತಲೂ ಹೆಚ್ಚಿನ ನೀರನ್ನ ನಮ್ಮ ಕರ್ನಾಟಕ ತಮಿಳುನಾಡಿಗೆ ಹರಿಸ್ತಾ ಇದೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಇಂದು ಕರ್ನಾಟಕ, ಪುದುಚೇರಿ, ಕೇರಳ ಮತ್ತು ತಮಿಳುನಾಡಿನ ಪ್ರತಿನಿಧಿಗಳು ವರ್ಚುವಲ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರಂತೆ. ಮುಖಾಮುಖಿಯಾಗಿ ಭೇಟಿ ಆಗೋದಕ್ಕೆ ಸಾಧ್ಯವಾಗಿಲ್ಲ, ಹಾಗಾಗಿ ವರ್ಚುವಲ್ ಮೀಟಿಂಗ್ ನ ಮುಖಾಂತರ ಮತ್ತೊಂದು ನಿರ್ಧಾರವನ್ನ ಕೈಗೊಳ್ಳಬಹುದು. ಯಾಕೆಂದ್ರೆ 15ಕ್ಕೆ ಮತ್ತೊಂದು ಮೀಟಿಂಗ್ ಇದೆ, ಬಹುಶಃ ಅವತ್ತು ಎಲ್ಲರೂ ಕೂಡ ಒಂದೆಡೆ ಸೇರಿ ನಿರ್ಧಾರವನ್ನ ಕೈಗೊಳ್ಳಬಹುದು ಅಥವಾ ಮತ್ತಷ್ಟು ಮುಂದೆಡೆಕ್ಕೆ ಕೂಡ ಆಗಬಹುದು. ಆದ್ರೆ ಇವತ್ತಿನ ಒಂದು ಮೀಟಿಂಗ್ ಈ ರೀತಿ ವರ್ಚುವಲ್ ಆಗಿ ನಡೆಸಲಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.